मंगल गौरी मधुवे। ಏನ್ ಇದು ಸುಗಣ ಮಗಳು ಫೋಟೋ ಹಿಡಿದು ಅಳಿಯಂದ್ರ ಕಳಿಸಿದ್ಲು ಅವರು ಇನ್ನು ಏನು ಉತ್ತರ ಕಳಿಸಿದ್ರೋ ಇಲ್ವೋ ನಾವು ಇನ್ನು ಏನೇನೆಲ್ಲ ಕೊಂಡುಕೊಂಡು ಮನೆಗೆ ಹೋಗಬೇಕು ಹೋಗ್ತೀವೋ ಇಲ್ವೋ ಮಗಳೇ ಅಳಿಯಂದ್ರಿಗೆ ಫೋಟೋ ಕಳಿಸಿದಲ್ಲ ಏನಾದರೂ ಉತ್ತರ ಕಳಿಸಿದ್ರಾ ಮಂಗಳ ಅಳಿಯಂದ್ರು ಯಾವ ಒತ್ತಡದಲ್ಲಿ ಇರ್ತಾರೋ ಏನೋ ಅವರು ಹೋಗಿರೋದು ನರಸಿಂಹನ ಸಾವಿನ ವಿಚಾರಣೆನ ಎದುರಿಸೋಕೆ ನೀನು ಸಾಯಿಸ್ದೆ ಅನ್ನೋದು ಸತ್ಯ ನಿನ್ನ ನುಳಿಸ್ಕೊಳ್ಳೋಕೆ ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಏನೋ ಇಂತ ಸಂದರ್ಭದಲ್ಲಿ ನೀನು ಅವರಿಗೆ ಕಳಿಸಿರೋ ಫೋಟೋ ಅವರು ನೋಡಿರ್ತಾರೋ ಇಲ್ವೋ ಬಿಡುವಾದಾಗ ಅವರು ನಿನಗೆ ಫೋನ್ ಮಾಡ್ತಾರಮ್ಮ ನನ್ನ ಮನಸ್ಸಿನ ಮಾತು ಅವರಿಗೆ ತಲುಪಿರುತ್ತೆ ಪೊಲೀಸ್ ಅಪ್ಪ ಫೋನ್ ಮಾಡೇ ಮಾಡ್ತಾರೆ ಅಲ್ಲಿ ಏನು ತೊಂದ್ರೆ ಆಗದೆ ಇದ್ರೆ ಅಷ್ಟೇ ಸಾಕು ನೋಡಿದ್ರಾ ಪೊಲೀಸ್ ಅಪ್ಪನೇ ಫೋನ್ ಮಾಡಿದ್ರು मंगलगौरी गोतिल्ल मंगलवरे नन तोंदरे मत्ते मत्ते कापाडक्के मंगलवरे ಏನ್ ಪೊಲೀಸ್ ಅಪ್ಪ ನೀವು ಯಾಕೆ ಹೀಗೆ ಮಾತಾಡ್ತಿದೀರಾ ನಮ್ಮ ಆಫೀಸರ್ ನಿಮ್ಮ ಬಗ್ಗೆ ತುಂಬಾ ಹೊಗಳಿ ಮಾತಾಡ್ತಿದ್ರು ನೀವು ಬದುಕಿರೋದೇ ನಿಮ್ಮ ಹೆಂಡತಿ ಪ್ರಾರ್ಥನೆ ಅಂತ ಅಂತ ಹೇಳ್ತಿದ್ರು ಆದ್ರೆ ಸತ್ಯ ಏನು ಗೊತ್ತಾ ನಾನು ಬದುಕಿರೋದು ಪ್ರಾರ್ಥನೆಯಿಂದ ಅಲ್ಲ ನನ್ನ ಹೆಂಡತಿಯಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು अयो पोलिस अप्पा इष्टोंदेल्ला होगळबेडि आदरे नन निम्मन्न एष्टु होगळिद्रु साल्दु अनिस्तिदे नन ईगले निम्मन्न नोडबेकु अनिस्तिदे एल्लिद्दीरा नीवु अदे पोलिस अप्पा सीमंत बेकागिरो सामग्रिगळन्न तगोळक्के नानु अप्प अम्म एल्ल इल्लि हूविन मार्केट हत्र बंदिदीवि सरि नीवु अल्ले इरि नाने बर्तीनि ओहो मंगला अल्लेनायतंते निंगेनादरू तोंद्रे आयता अम्मा नन पालिगे नन कावलिगे नन गंड इरुवाग ननगे याव समस्येनू बरोदिल्ल एल्ला समस्येनू मुगीतंते पोलिस अप्पा इल्लिगे बर्तिदारे ಫೋನೇ ಬಂದಿಲ್ಲ ಅವರು ಏನು ಮಾಡ್ತಾ ಇರಬಹುದು ಏನು ಕತೆ ಅವರದು ನಾನು ಈ ತರ ಸುಮ್ಮನೆ ಇದ್ರೆ ಆಗಲ್ಲ ಹೇಳಿ ಮೇಡಂ ಹಲೋ ಎಲ್ಲೋ ಇದೆಯಾ ಗಣೇಶ ಇಲ್ಲ ಇದೀನಿ ಮೇಡಂ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಆಫೀಸ್ ಹತ್ರ ಇದೀನಿ ಎಲ್ಲಿ ಅವನು ಇನ್ನು ಬಂದಿಲ್ಲ ಮೇಡಂ ಹೊರಗಡೆ ಕಾಯ್ತಾ ಇದೀನಿ ಇಲ್ಲೇ मैडम बंदा बंदा मैडम गणेश फॉलो हे यार हत्र मतने अंत नन अपडेट माता
ಏನತೆ ಏನ್ ಮಾವ ಎಲ್ಲ ತಗೊಂಡ ಆಯ್ತಾ ತಗೊಂಡ ಆಯ್ತಾ ಅಲ್ಲ ತಗೊಳ್ಳೋಕೆ ಶುರು ಮಾಡಿದ್ರ ಅಂತ ಕೇಳಿ ಅಳಿ ಅಂದ್ರೆ ನನಗೆ ಮಂಗಳೂರು ಮೊಗ್ಗನ್ ಜಡೆ ಇಷ್ಟ ಸುಗುಣಾಗೆ ಮೈಸೂರು ಮೊಗ್ಗನ್ ಜಡೆ ಇಷ್ಟ ನಿನಗೆ ಅದು ಇಷ್ಟ ಅಂತ ಮಗಳನ್ನ ಕೇಳಿದಕ್ಕೆ ನನ್ನ ಗಂಡನಿಗೆ ಏನು ಇಷ್ಟನೋ ಅದೇ ನನಗೆ ಇಷ್ಟ ಅಂತ ಹೇಳಿ ಅದರ ಫೋಟೋ ಹಿಡಿದು ನಿಮಗೆ ಕಳಿಸಿದ್ರು ನೀವು ಉತ್ತರ ಕಳಿಸ್ತೀರಾ ಅಂತ ಕಾದ್ವಿ ನೋಡಿದ್ರೆ ನೀವೇ ಬಂದ್ಬಿಟ್ರಿ ಈಗ ನೀವೇ ಆಯ್ಕೆ ಮಾಡಿ ಅಳಿಯಂದ್ರೆ ಮಂಗಳಂಗೆ ಅವಳಿಗೆ ಇಷ್ಟ ಅಂತ ಯಾವ ಇಷ್ಟನೂ ಇಲ್ಲ ನಿಮ್ಮ ಇಷ್ಟನೇ ಅವಳಿ ಇಷ್ಟ ಯಾವ ಒತ್ತಡದಲ್ಲಿ ಇದ್ರ ಏನೋ ನಿಮ್ಮನ್ನ ಇಲ್ಲಿ ಕರೆಸಿ ತುಂಬಾ ತೊಂದರೆ ಕೊಟ್ವಿ ಕ್ಷಮಿಸ್ಬಿಡಿ ಅಯ್ಯೋ ನಾನು ನಿಮ್ಮ ಕ್ಷಮೆ ಕೇಳಬೇಕಾದ್ರೆ ಪಾಪ ನನಗೋಸ್ಕರ ಕಾಯಿದು ನಿಮ್ಮೆಲ್ಲರದು ಟೈಮ್ ವೇಸ್ಟ್ ಆಯ್ತು ಅಯ್ಯಯ್ಯೋ ಅಂತದೇನು ಇಲ್ಲ ಅಳಿಯಂದ್ರೆ ನೋರೆ ನಿಮ್ಮ ಮೊಗ್ಗಿನ ಜಡ ಯಾಕೆ ಏನು ವಿಶೇಷ ಪೊಲೀಸ್ ಅಪ್ಪ ಹೆಣ್ಣಮಕ್ಕಳಿಗೆ ಮೊಗ್ಗಿನ ಜಡ ಅಂದ್ರೆ ವಿಶೇಷನೇ ಮೇಡಂ ಈ ಕಡೆ ನೋಡಿ ಇಲ್ಲಿದ್ದೀನಿ स्वल्प तले सायतने विचार ना मने कल्पसोके ಅವನ ಹೆಣನ ಹೊತ್ತುಕೊಂಡು ಹೋಗಕ್ಕೆ ಜನ ಬೇಕಾಗಲ್ಲ ಹಾ ಗಣೇಶ್ ನಿನ್ನ ಮೇಲೆ ಏನಾದರೂ ಕೇಸ್ ರಿಜಿಸ್ಟರ್ ಆಗಿದೆಯಾ ಮೇಡಂ ಪೊಲೀಸ್ ಹಿಸ್ಟ್ರಿಯಲ್ಲಿ ನಂದು 4-5 ಕೇಸ್ಗಳಿವೆ ಪೊಲೀಸ್ ರಿಜಿಸ್ಟರ್ ಅಲ್ಲಿ ನಾನು ನೋಟೆಡ್ ಆ ಮೇಡಂ ಓಕೆ ಹಾಗಾದ್ರೆ ನೀನು ಹೊರಡು ಇಲ್ಲಿ ಇರೋದು ಬೇಡ ರಾಜೀವ ನಿನ್ನ ಏನಾದರೂ ನೋಡಿದ್ರೆ ಅದು ಬೇರೆ ಸಮಸ್ಯೆ ಆಗುತ್ತೆ ನೀನು ಹೊರಡು ಅಲ್ಲ ಮೇಡಂ ನಾನು ನಿಮ್ಮ ಸಹಾಯಕ್ಕೆ ಅಂತ ಬಂದೆ ಯಾರ್ದೋ ಸಹಾಯದಿಂದ ಅವನನ್ನ ಕೊಂದ್ರೆ ನನಗೆ ಸಮಾಧಾನ ಆಗಲ್ಲ ನಾನೇ ಅವನನ್ನ ನನ್ನ ಕೈಯಾರೆ ಸಾಯಿಸಬೇಕು ಅವನು ವಿಲ ವಿಲ ಒದ್ದಾಡೋದನ್ನ ನೋಡಬೇಕು ಅಪ್ಪ ಅಪ್ಪ ವಿಚಾರಿಸಿದ್ಯಾ ಬಾಡಿಗೆ ತಾಯಿ ಯಾರು ಅಂತ ಗೊತ್ತಾಯ್ತಾ ಅಪ್ಪ ಮಗುವಿನ ಡೀಟೇಲ್ಸ್ ಇದನ್ನೆಲ್ಲ ನಿಮ್ಮ ಫ್ರೆಂಡ್ ಡಾಕ್ಟರ್ ಹೇಳಿದ್ರಾ ಇಲ್ಲ ಕಣಮ್ಮ ಅವರಿಂದ ನಮಗೆ ಬೇಕಾದ ಯಾವುದೇ ಡೀಟೇಲ್ಸ್ ಸಿಗಲಿಲ್ಲ ಯಾಕಂದ್ರೆ ಅವರಿಗೇನು ಗೊತ್ತಿಲ್ಲ ನಂದಿನಿ ಡಾಕ್ಟರ್ ಹತ್ರ ಅವರು ಕೇಳಿದ್ರಂತೆ ಆದರೆ ಅವರು ಇದು ಪ್ರೊಫೆಷನಲ್ ಸೀಕ್ರೆಟ್ ಯಾರಿಗೂ ಹೇಳೋ ಹಾಗಿಲ್ಲ ಅಂತ ಬಾಯಿ ಮುಚ್ಚಿಸ್ಬಿಟ್ರಂತೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡ್ರು ಸರೋಗೇಟ್ ಮದರ್ ಎಲ್ಲಿದ್ದಾರೆ ಮಗು ಹೇಗಿದೆ ಅಂತ ಕೇಳಿದ್ರು ಅದಕ್ಕೆ ಉತ್ತರ ಕೊಡದೇ ಇರೋದಕ್ಕೆ ಡಾಕ್ಟರ್ ತುಂಬ ಬೇಜಾರು ಮಾಡ್ಕೊಂಡು ಬಂದರು ಆದರೆ ನನ್ನ ರಾಜೀವನ್ ಮಗು ಎಲ್ಲಿ ಅದನ್ನ ಹೊತ್ತುಕೊಂಡಿರೋ ಬಾಡಿಗೆ ತಾಯಿ ಎಲ್ಲಿದ್ದಾಳೆ ಇದರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಹೇಗೆ ತಿಳ್ಕೊಳ್ಳಬೇಕಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡದ ನಂದಿನಿ ಮೌನ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕೋದಂತೂ ಸತ್ಯ ಬಾಡಿಗೆ ತಾಯಿ ಮಗು ಎಲ್ಲೋ ಒಂದ್ ಕಡೆ ಕ್ಷೇಮವಾಗಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ರಾಜೀವ ಎಲ್ಲಿ ಹೋಗ್ಸತ್ತಾ